ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತುಳಿಯುವ ಜನರ ಮುಂದೆ ಎದ್ದು ನೋಡು, ನಗುವ ಜನರ ಮಧ್ಯೆ ಜಯಿಸಿ ನೋಡು, ಮೋಸ ಮಾಡುವವರ ಶಮಿಸಿ ನೋಡು. ಇರುವುದು ಒಂದೇ ಒಂದು ಜನ್ಮ, ಬದುಕಿ ನೋಡು. ಎಲ್ಲರೂ ನನ್ನವರೇ ಅಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು, ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ, ನಿನ್ನನ್ನು ಯಾರು ಹುಡುಕಿಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರಂತ. ಎಲ್ಲವೂ ಅರ್ಥವಾಗೋದು ಅನುಭವ ಆದ್ಮೇಲೆನೆ. ತಾಯಿಯ ಪ್ರೀತಿಯ ತುತ್ತು ಅಮೃತಕ್ಕೆ ಸಮಾನ. ಪ್ರೀತಿಯನ್ನು ಹಂಚಲು ಗೊತ್ತಿರುವ ಹೃದಯ, ತಾಳ್ಮೆಯಿಂದ ಆಲಿಸಬಲ್ಲ ಕಿವಿ, ಸಹಾಯಕ್ಕೆ ಕೈಚಾಚುವ ಮನಸ್ಸಿದ್ದವರು ಜಗತ್ತಿನ ಎಲ್ಲ ಶ್ರೀಮಂತರಿಗಿಂತಲೂ ಶ್ರೇಷ್ಠ. ಮನಸ್ಸಿಗೆ ಅತಿಯಾಗಿ ನೋವಾಗುವುದು ಶತ್ರುಗಳಿಂದಲ್ಲ, ನಾವು ಅತಿಯಾಗಿ ನಂಬಿಕೆ ಇಟ್ಟವರಿಂದ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ, ಯಾಕಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿರ್ತದೆ. ತಪ್ಪುಗಳು ನಿಮಿಷದಲ್ಲಿ ನಡೆಯುತ್ತದೆ, ಆದರೆ ಅದರ ಪರಿಣಾಮಗಳು ವರ್ಷಗಟ್ಟಲೆ ಕಾಡ್ತವೆ. ಆದ್ದರಿಂದ ಯೋಚನೆ ಮಾಡಿ ಹೆಜ್ಜೆಯಿಡಿ. ವಿದ್ಯೆ ಸಂಪತ್ತಿನ ಸಂಸಾರ, ಬುದ್ಧಿ ಜಗತ್ತಿನ ಸಂಸ್ಕಾರ. ದೇವರಲ್ಲಿ ಬೇಡಿಕೆ ಒಂದು, ನಿಮ್ಮ ಮುಖದಲ್ಲಿ ನಗು ಸದಾ ಇರಲಿ. ಗಾಳಿಯ ಸುಳಿವೇ ಇಲ್ಲದ ಜಾಗದಲ್ಲಿ ದೀಪ ಕೂಡ ಬೆಳಗುವುದಿಲ್ಲ, ಅದೇ ಗಾಳಿ ಸ್ವಲ್ಪ ಹೆಚ್ಚಾದರೂ ಕೂಡ ಬೆಳಗುತ್ತಿರುವ ದೀಪ ಉಳಿಯೋದಿಲ್ಲ. ಹಾಗೆ ಸಮಸ್ಯೆ ಇಲ್ಲದೆ ಮನುಷ್ಯ ಜೀವನಕ್ಕೆ ಅರ್ಥವಿಲ್ಲ. ಆದರೆ ಗೊತ್ತಿದ್ದು ಸಮಸ್ಯೆ ಮಾಡಿಕೊಂಡರೆ ಮನುಷ್ಯನ ಜೀವನಕ್ಕೆ ನೆಮ್ಮದಿಯೇ ಇರುವುದಿಲ್ಲ. ಬದುಕಿನಲ್ಲಿ ಕಷ್ಟದ ದಿನಗಳ ಅರಿವಿಲ್ಲದಿದ್ರೆ ಒಳ್ಳೆಯ ದಿನಗಳ ಅನುಭವವೂ ಆಗುವುದಿಲ್ಲ. ಮಳೆಯಿಂದ ಭೂಮಿ ಸಂಪದ್ಭರಿತವಾದರೆ ಧ್ಯಾನದಿಂದ ಮನಸ್ಸು ಸಂಪದ್ಭರಿತವಾಗ್ತದೆ. ಯಾವಾಗಲೂ ಸಂತೋಷದಿಂದ ಇರಿ, ಯಾಕಂದ್ರೆ ಸಂಜೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.